ಆಸ್ಟ್ರೇಲಿಯಾ ಕಳೆದ ಕೆಲ ತಿಂಗಳುಗಳಿಂದ ಬೆಂದು ಬಸವಳೆದಿದೆ. ಹೊತ್ತಿಕೊಂಡಿರುವ ಕಾಡ್ಗಿಚ್ಚನ್ನ ನಿಯಂತ್ರಣಕ್ಕೆ ತರಲು ಆಸ್ಟ್ರೇಲಿಯಾ ಸರ್ಕಾರ, ಅಗ್ನಿಶಾಮಕ ಸಿಬ್ಬಂದಿ ಎಲ್ಲಿಲ್ಲದ ಪ್ರಯತ್ನವನ್ನ ಇಂದಿಗೂ ನಡೆಸ್ತಾ ಇದ್ದಾರೆ. ಕಾಳ್ಗಿಚ್ಚಿನಿಂದ ಹಾನಿ ಉಂಟಾಗಿರುವ ಸಂತ್ರಸ್ತರ ನೆರವಿಗೆ ಆಸ್ಟ್ರೇಲಿಯಾ ತಂಡದ ಕ್ರಿಕೆಟಿಗರು ಈ ಹಿಂದೆ ಧಾವಿಸಿದ್ರು. ಸದ್ಯ ಭೀಕರ ಕಾಳ್ಗಿಚ್ಚಿನ ಸಂತ್ರಸ್ತರ ನೆರವಿಗೆ ಕೇವಲ ಆಸ್ಟ್ರೇಲಿಯಾ ಕ್ರಿಕೆಟಿಗರು ಮಾತ್ರವಲ್ಲದೆ ಮಾಜಿ ಆಟಗಾರರು, ಹಲವು ದೇಶದ ಆಟಗಾರರು ನಿಂತಿದ್ದಾರೆ. ಆಸೀಸ್ ತಂಡದ ಮಾಜಿ ಆಟಗಾರರು ಚಾರಿಟಿ ಪಂದ್ಯವೊಂದನ್ನು ಆಡುವ ಮೂಲಕ ಪರಿಹಾರ ನಿಧಿಗೆ ಹಣವನ್ನು ಸಂಗ್ರಹಿಸಲು ಇದೀಗ ಮುಂದಾಗಿದ್ದಾರೆ. ಬುಷ್ ಫೈರ್ ಕ್ರಿಕೆಟ್ ಬ್ಯಾಶ್ ಎಂದು ಹೆಸರಿಡಲಾಗಿರುವ ಈ ಚಾರಿಟಿ ಪಂದ್ಯದಲ್ಲಿ ರಿಕಿ ಪಾಂಟಿಂಗ್ ಮತ್ತು ಶೇನ್ ವಾರ್ನ್ ಹೊರತಾಗಿ ಮಾಜಿ ವಿಕೆಟ್ ಕೀಪರ್ ಆಡಮ್ ಗಿಲ್ಕ್ರಿಸ್ಟ್, ವೆಗಿ ಬ್ರೆಟ್ಲಿ ಸೇರಿದಂತೆ ಮೊದಲಾದವರು ಈ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸದ್ಯ ಈ ಕಾರ್ಯಕ್ಕೆ ಸಿಕ್ಸರ್ ಸಿಂಗ್ ಯುವರಾಜ್ ಸಿಂಗ್ ಕೂಡ ಕೈಜೋಡಿಸಿದ್ದಾರೆ. ಆಸ್ಟ್ರೇಲಿಯಾ ಕಾಳ್ಗಿಚ್ಚಿಗೆ ಪರಿಹಾರಾರ್ಥ ಪಂದ್ಯದಲ್ಲಿ ಸಿಕ್ಸರ್ ಸಿಂಗ್ ಬ್ಯಾಟ್ ಬೀಸುವುದಾಗಿ ಇದೀಗ ತಿಳಿಸಿದ್ದಾರೆ. ಈ ಮೂಲಕ ಅಬುದಾಬಿ ಟಿ20 ಸರಣಿ ಬಳಿಕ ಯುವರಾಜ್ ಮತ್ತೆ ಅಖಾಡಕ್ಕೆ ಇಳಿಯಲಿದ್ದಾರೆ. ಫೆಬ್ರವರಿ 8ರಂದು ಬುಷ್ ಫೈರ್ ಕ್ರಿಕೆಟ್ ಬ್ಯಾಶ್ ಪಂದ್ಯ ನಡೆಯಲಿದ್ದು ಪಾಂಟಿಂಗ್ ತಂಡಕ್ಕೆ ಸಚಿನ್ ಅವರು ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ವಾರ್ನರ್ ತಂಡಕ್ಕೆ ವೆಸ್ಟ್ ಇಂಡೀಸ್ನ ಕೌಂಟಿ ವಾಲ್ಚ್ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಫೆಬ್ರವರಿ 8ರಂದು ಬಿಗ್ ಬ್ಯಾಶ್ ಲೀಗ್ ಟೂರ್ನಿಯ ಫೈನಲ್ ಪಂದ್ಯಕ್ಕೂ ಮುನ್ನ ನಡೆಯಲಾಗುವ ಈ ಪಂದ್ಯ ಮೂಲಕ ಬರುವ ಎಲ್ಲ ಲಾಭದ ಹಣವನ್ನು ಸಂತ್ರಸ್ತರಿಗೆ ನೀಡಲಾಗುತ್ತೆ ಅಂತ ತಿಳಿಸಲಾಗಿದೆ.